ನಮಸ್ಕಾರ ಸ್ನೇಹಿತರೆ, ನೀವು ಯಾವತ್ತೂ ಕೂಡ ಈ ಒಂದು ಕಾರಣಕ್ಕೆ ಅಳಬೇಡಿ. ಯಾಕಂದರೆ ನೀವು ಈ ಒಂದು ಕಾರಣಕ್ಕೆ ಅಳುತ್ತೀರಾ ಅಂದರೆ ನಿಜವಾಗ್ಲೂ ಒಬ್ಬರ ಬಲಹೀನತೆಯಾಗಿ ಬಿಡುತ್ತೀರಾ. ಅದೇನೆಂದರೆ, ನಾನು ಇಷ್ಟು ಅಳುತ್ತಾ ಇದ್ರೂ ಕೂಡ ಯಾರೂ ನನ್ನನ್ನು ಕಾಳಜಿ ಮಾಡ್ತಿಲ್ಲ, ನನ್ನನ್ನು ಯಾರೂ ಕೂಡ ಅಳಬೇಡ ಸುಮ್ಮನೆ ಇರು ಅಂತ ಹೇಳಿ ಸಮಾಧಾನ ಮಾಡ್ತಿಲ್ಲ ಅಂತ ನೀವು ಮರುಗೋಕೆ ಹೋಗಬೇಡಿ. ಹಾಗೂ ಅವ್ರ ಮುಂದೆ ನಾನು ಒಂದು ಈ ರೀತಿ ಬೇಡಿಕೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಅಂದರೆ ಇದನ್ನು ನಾನು ಬೇಡ್ತಾ ಇದ್ದೀನಿ ಅನ್ನೋದನ್ನ ಕೂಡ ಎಂದಿಗೂ ಕೂಡ ತೋರಿಸ್ಕೋಬೇಡಿ. ನೀವು ಅಳುತ್ತಾ ಇದ್ದರೆ ಯಾರಿಗೇ ಆಗಲಿ ಅಳೋರನ್ನ ನೋಡಿದಾಗ ಮನಸ್ಸು ಕರಗತ್ತೆ, ಅವ್ರನ್ನ ನೋಡಿ ನಮಗೂ ಕೂಡ ನೋವಾಗತ್ತೆ. ಅಥವಾ ಸಮಾಧಾನ ಮಾಡಬೇಕು ಅಂತ ಹೇಳಿ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ. ಆದರೆ ನಿಮ್ಮ ಜೀವನದಲ್ಲಿ ಕೆಲವೊಬ್ಬರು ಇರ್ತಾರೆ, ನೀವು ಅತ್ರು ಕಣ್ಣೀರು ಹಾಕಿದ್ರು, ನೋವಲ್ಲಿ ನರಳುತ್ತಾ ಇದ್ರೂ ಕೂಡ ಏನು ನನಗೆ ಸಂಬಂಧನೇ ಇಲ್ಲ ನೀವು ಅನ್ನೋ ರೀತಿ ನಿಮ್ಮ ಜೊತೆ ವರ್ತನೆ ಮಾಡ್ತಾರೆ. ಆದರೆ ನೀವು ಅಂಥವ್ರ ಮುಂದೆ ಏನಾದರೂ ಈ ರೀತಿ ಬೇಡಿಕೆನ ನೀವು ಮಾಡ್ತಾ ಇದ್ದೀರಾ ಅಂತ ಗೊತ್ತಾದರೆ ಅವರು ಇನ್ನೂ ನಿಮ್ಮನ್ನು ತುಳಿತಾರೆ, ಹಾಗೂ ಇನ್ನೂ ನೋವುಗಳ ಮೇಲೆ ನೋವನ್ನ ಕೊಡೋದಕ್ಕೆ ತೀರ್ಮಾನ ಮಾಡ್ತಾರೆ, ಸಂಚು ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಿರೋದು, ಯಾವತ್ತೂ ಅಷ್ಟೇ, ನೀವು ಅಳೋದಾದರೆ ಮನಸಾರೆ ಪ್ರತ್ಯೇಕವಾಗಿ ಅತ್ತುಬಿಡಿ. ಆದರೆ ಇಂತಹ ಹೃದಯನೇ ಇಲ್ಲದೆ ಇರೋರ ಮುಂದೆ ನೀವು ಅತ್ತಾಗ ಇನ್ನೂ ಕೂಡ ನೀವು ಕುಗ್ಗೋದಕ್ಕೆ ಅವರು ಬೇರೆ ಕಾರಣಗಳನ್ನು ಹುಡುಕ್ತಾರೆ, ಹಾಗೂ ನಿಮಗೆ ಇನ್ನೂ ನೋವು ಮಾಡ್ತಾರೆ. ಅದಕ್ಕೆ ಯಾರೂ ನನ್ನನ್ನು ಕಾಳಜಿ ಮಾಡ್ತಿಲ್ಲ, ನಾನು ಇಷ್ಟು ಅಳ್ತಿದ್ರೂ ಕೂಡ ನನ್ನನ್ನು ಯಾರೂ ಸಮಾಧಾನ ಮಾಡ್ತಿಲ್ಲ ಅಂತ ಯಾವತ್ತೂ ಕೂಡ ಬೇರೆಯವ್ರ ಮುಂದೆ ಕೊರಗಬೇಡಿ. ಹಾಗೂ ನಿಮಗೆ ಅಷ್ಟು ಸಮಾಧಾನ ಸಿಗಬೇಕು ಅನ್ನೋದಾದರೆ ಭಗವಂತನ ಮುಂದೆ ಅಳಿ. ಭಗವಂತ ಯಾವಾಗಲೂ ಕೂಡ ನಮ್ಮಂಥವರ ಸಹಾಯಕ್ಕೆ ಇರೋದು ಅಲ್ವಾ. ಆ ಕೃಷ್ಣ ಪರಮಾತ್ಮನ ಮುಂದೆ ನಿಮ್ಮ ಮನಸ್ಸಲ್ಲಿ ಇರುವಂತಹ ಎಲ್ಲ ನೋವನ್ನ ಹೇಳಿಕೊಂಡು ಹತ್ತು ಬಿಡಿ. ಆದರೆ ಈ ರೀತಿ ಮನುಷ್ಯತ್ವನೇ ಇಲ್ಲದೆ ಇರೋರ ಮುಂದೆ ನೀವು ಕಣ್ಣೀರು ಹಾಕಿದ್ರೆ ಸ್ನೇಹಿತರೆ ಯಾವುದೇ ಪ್ರಯೋಜನ ಇರೋದಿಲ್ಲ, ಹಾಗೂ ಅದನ್ನು ಇನ್ನೂ ನಿಮ್ಮ ಬಲಹೀನತೆಯನ್ನಾಗಿ ಮಾಡಿಕೊಳ್ತಾರೆ ಹೊರತು ನಿಮಗೆ ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಆದರೆ ಇದೇ ಕೆಲಸನ ನೀವು ಭಗವಂತನ ಮುಂದೆ ಮಾಡಿದ್ರೆ ಅವನು ಸಮಾಧಾನ ಮಾಡ್ತಾನೆ. ಯಾಕಂದರೆ ನಮ್ಮ ಭಗವಂತ ಅಷ್ಟು ಮುಗ್ಧವಾದಂತಹ ಮನಸ್ಸಿರೋನು, ಯಾರಾದರೂ ಅಳ್ತಾ ಇದ್ದರೆ ಅವನು ಅದನ್ನು ಸಹಿಸ್ಕೊಳ್ಳೋದಿಲ್ಲ, ಹಾಗೂ ಅಳೋರಿಗೆ ಅವನು ಯಾವಾಗಲೂ ಕೂಡ ಕಾವಲಾಗಿ ಇರ್ತಾನೆ. ಅದಕ್ಕೆ ಸ್ನೇಹಿತರೆ, ಈ ರೀತಿ ಒಂದು ತಪ್ಪನ್ನು ಎಂದಿಗೂ ಕೂಡ ನಿಮ್ಮ ಜೀವನದಲ್ಲಿ ಮಾಡಬೇಡಿ. ನಾನು ಅಳ್ತಿದ್ರೂ ಕೂಡ ಯಾರೂ ನನ್ನನ್ನು ಕಾಳಜಿ ಮಾಡ್ತಿಲ್ಲ ಅಂತ ನಿಮ್ಮ ಅಭಿಪ್ರಾಯನ ಎಂದೂ ಕೂಡ ಹೇಳ್ಕೋಬೇಡಿ. ಆಗ ಅದು ನಿಮಗೆ ಇನ್ನೂ ತೊಂದರೆಯೇ ಕೊಡತ್ತೆ ಹೊರತು ಯಾವುದೇ ಒಳ್ಳೆಯ ಪ್ರಯೋಜನ ಅದರಿಂದ ಆಗೋದಿಲ್ಲ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.